ಮಧ್ಯರಾತ್ರಿಯಿಂದ ಮಿಡ್ ನೈಟ್ ಪಾರ್ಟಿ ಬಂದ್ ಇವತ್ತರಿಂದ. ಮಾರ್ಚ್ 31ರವರೆಗೆ ಲೇಟ್ ನೈಟ್ ಪಾರ್ಟಿ ಬ್ಯಾನ್ ಮಾರ್ಚ್ 31ರವರೆಗೆ. ಓಕೆ, ಲೇಟ್ ನೈಟ್ ಅಂದ್ರೆ 10 ಗಂಟೆ ಮೇಲೆ, 11-12 ಆದ್ಮೇಲೆ ಅಲ್ಲಿವರೆಗೆ ಕರೋನಾ ಬರಲ್ವಾ? ಓಕೆ, ಕರೋನಾಗೂ ಒಂದು ಐಡಿಯಾ ಇದೆ. ನಾನು ಡೇ ಟೈಮ್ ಪಾರ್ಟಿಗಳು ಹೋಗಂಗಿಲ್ಲ, ಲೇಟ್ ನೈಟ್ ಟೈಮ್ ಹೋಗಕ್ ನಾನು ಅಂತ ಅದೊಂದು ಐಡಿಯಾ ಇದೆ. ಮೋಸ್ಟ್ ಇದೆಲ್ಲ ನಡೆಯಲ್ಲ, ನಿಮ್ ಕೈಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದೀರಿ ಹಿಂದೆ. ಡೋಂಟ್ ಅಟೆಂಪ್ಟ್, ಮೂಗಕ್ಕೆ ತುಪ್ಪ ಸವರ್ಬಿಟ್ಟು ಆಟ ಆಡಬೇಡಿ ನಮ್ಮ ಜೊತೆ. ಎರಡನೇ ಅಲ್ಲೇ ಬಂದಿಲ್ಲ ಬಂದಿಲ್ಲ ಅಂತ ತಿರಸ್ಕಾರ ಮಾಡ್ಕೊಂಡು ಇನ್ನೂ ಹೇಳ್ಬಿಟ್ಟು ಏನಾಗುತ್ತೋ ಹೇಳ್ಬಿಟ್ರೆ ನೋ ಸೇವ್ ಯಾರ್ ಎಟ್ ದ ಎಡ್ಜ್ ಆಫ್ ದಿ ಸೆಕೆಂಡ್ ವೇವ್ ಅನ್ನೋದನ್ನ ಯಾಕೆ ಎದುರ್ಕೊತೀರಿ? ಇಲ್ಲ, ನಿಮ್ ಪೊಲಿಟಿಕಲಿ ಸೆನ್ಸಿಟಿವ್ ಸ್ಟೇಟ್ಮೆಂಟ್ ಮಿಸ್ಟರ್ ಹೆಲ್ತ್ ಮಿನಿಸ್ಟರ್ ಪೊಲಿಟಿಕಲಿ ಸೆನ್ಸಿಟಿವ್ ಹಿಂಗ್ ಹೇಳ್ಬಿಟ್ರೆ ಅವ್ರು ಏನ್ಕೋತಾರೋ, ನಾಳೆ ವೋಟ್ ಏನಾಗುತ್ತೋ, ಹಿಂಗ್ ಹೇಳ್ಬಿಟ್ರೆ ಏನ್ ಅನ್ಕೋತಾರೋ, ನಾಳೆ ಇಲ್ಲೇನ್ ವೋಟ್ ಆಗುತ್ತೋ, ಅದನ್ ಸೆನ್ಸಿಟಿವ್ ಏನಲ್ವಲ್ಲ? ವಿ ಆರ್ ಆನ್ ದಿ ವರ್ಜ್ ಆಫ್ ದಿ ಸೆಕೆಂಡ್ ಸ್ಟೇಜ್, ಬಿ ಕೇರ್ಫುಲ್ ಅಂತ. ಏನ್ ಕಷ್ಟ ಅದು ಒಪ್ಕೊಂಡು ಹೇಳಕ್ಕೆ? ಅದು ಹೇಳ್ಬಿಟ್ರೆ ಏನೋ ಮಾಡ್ಬಿಟ್ಟು ಓ ಮಟ್ಟಿ ನಿಮ್ಗೆ ಕಿತ್ತಾಕ್ಬಿಡ್ತಾರೆ ಅಂತ ಭಯನ? ಸೆಕೆಂಡ್ ವೇವ್ ಬಿಟ್ಬಿಟ್ರೆ ಸುಧಾಕರ್ ಕಿತ್ತಾಕ್ತಾರೆ ಅವ್ರನ್ನ ಕಿತ್ತಾಕ್ತಾರೆ ಅಂತ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಗುರಿ ಆಗ್ಬಿಡ್ತೀವಿ. ಬ್ಯಾನ್ ಬೇರೆ ರೀ, ಲಾಕ್ಡೌನ್ ಬೇರೆ, ಒಪ್ಕೊಂಡು ಕೆಲಸ ಮಾಡೋದು ಬೇರೆ. ಮದುವೆ ಹಾಲ್ಗಳಿಗೆ 200 ಜನ, ತೆರೆದ ಜಾಗಕ್ಕೆ 500 ಜನ, ಅಯ್ಯೋ ಬರ್ತ್ಡೇಗೆ 50 ಜನ, ತೆರೆದ ಪ್ರದೇಶದಲ್ಲಿ 100 ಜನ, ಸಾವು ಅಂತ್ಯಕ್ರಿಯೆಗೆ 50 ಜನ, ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಗಳಿಗೆ 500 ಜನ ಪರ್ಮಿಷನ್, ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ 500 ಜನ ಪರ್ಮಿಷನ್. ಯಾರು ಜಾರಿಗೆ ತರೋರು? ಯಡಿಯೂರಪ್ಪನವರ? ಯಾರು ಕೇರ್ ಮಾಡ್ತಿಲ್ಲ. ಇದ್ರ ವಿಡಿಯೋ ಯಾರಕ್ಕೆ ಕಳಿಸ್ಬೇಕಂತ ಈಗ ಒಂದು ಓಪನ್ ಮಾಡಬೇಕಾಗಿತ್ತು, ಒಂದು ಕಾಲ್ ಸೆಂಟರ್ನ ಕೊಟ್ಟು ಕಳಿಸ್ತಿದ್ದು. ಸಮಾರಂಭದಲ್ಲಿ 100 ಜನ, 9 ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಟಾರ್ಗೆಟ್, ಕೇರಳ ಮಹಾರಾಷ್ಟ್ರದಿಂದ ಬರೋಗೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಿದ್ರಲ್ಲಪ್ಪ ಅವತ್ತೆ ಕಾಟಾಚಾರಕ್ಕೆ. ಇನ್ನೊಂದ್ಸರಿ ಕಾಟಾಚಾರ ಯಾವಾಗವಾಗಿ ಹೇಳ್ತಾ ಇರ್ಬೇಕು, ನಾವು ಮಾಡ್ತಾ ಇದೀವಿ ಅನ್ನೋದನ್ನ ಇವರು ದೊಡ್ಡ ಕರೆಕ್ಟ್ ಆಗಿದೆ.